ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಅಖಂಡ ಭಾರತದ ನಿರ್ಮಾತೃ, ಸ್ವತಂತ್ರ ಭಾರತದ ಪ್ರಥಮ ಉಪ ಪ್ರಧಾನಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜನ್ಮದಿನದ ನಿಮಿತ್ತ ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿನ ಪ್ರತಿಮೆಗೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಮತ್ತು ಅಭಿವೃದ್ಧಿ ಸಮಿತಿಯ ವತಿಯಿಂದ ಮಾಲಾರ್ಪಣೆಯನ್ನ ಮಾಡಿ ಗೌರವ ಸಮರ್ಪಿಸಲಾಯಿತು. ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರೀಯತೆ ಹೆಚ್ಚಲು ರಾಷ್ಟ್ರ ನಿರ್ಮಾಪಕ, ದೇಶದ ಪ್ರಥಮ ಉಪ ಪ್ರಧಾನಿ, ಗೃಹ ಸಚಿವರಾಗಿದ್ದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಆದರ್ಶಗಳನ್ನು ಪ್ರತಿಯೊಬ್ಬ ಭಾರತೀಯರು ಪಾಲಿಸುವುದು ಅತಿ ಅವಶ್ಯಕವಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಮತ್ತು ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ ದಸ್ತಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ದೇಶದಲ್ಲಿರುವಂತಹ 556 ರಾಜರು ಭಾರತದಲ್ಲಿ ಸೇರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಯಾಕಂದ್ರೆ ದೇಶ ಬ್ರಿಟಿಷರ ಆದಿಂದಾಗಿದ್ದಿದ್ದು ಕೇವಲ 35%, ರಾಜರ ಆದಿಂದಾಗಿದ್ದು 65%. 65% ಭಾಗ ಭಾರತದಲ್ಲಿ ವಿಲೀನ ಆಗಿಲ್ಲ ಅಂದ್ರೆ ಭಾರತೇ ಆಗ್ತಿದ್ದಿಲ್ಲ. ಅದಕ್ಕೇನದಲ್ಲ, ಸರ್ದಾರ್ ಪಟೇಲ್ ಅವರು ದಿಟ್ಟತನದಿಂದ ನಮ್ಮ ರಾಜರಿಗೆ ಮನವೊಲಿಸಿ ಅವ್ರಿಗೇನಪ್ಪ ಅಂದ್ರೆ ಸಮಜಾಯಿಸಿ, ಯಾರು ಒಪ್ಪಲ್ಲ ಅವ್ರಿಗೇನಪ್ಪ ಅಂತಂದ್ರೆ ಅವ್ರ ವಿರುದ್ಧ ಪೊಲೀಸ್ ಕಾರ್ಯಾಚರಣೆ ಮಾಡಿ ಈ ಒಂದು ಭಾರತ ದೇಶದಲ್ಲಿ ಸೇರಿಸುವ ನಿಟ್ಟಿನಲ್ಲಿ ಒಂದು ದಿಟ್ಟವಾದ ಕ್ರಮ ಕೈಗೊಂಡರ. ಅವ್ರು ಯಾವುದೇ ವೈಯಕ್ತಿಕ ಒಂದು ಹಿತಾಸಕ್ತಿ, ಯಾವುದೇ ಪಕ್ಷದ ಹಿತಾಸಕ್ತಿ, ಯಾವುದೇ ಜಾತಿ ಹಿತಾಸಕ್ತಿ, ಯಾವುದೇ ಧರ್ಮ ಹಿತಾಸಕ್ತಿ ನೋಡಿಲ್ಲ, ರಾಷ್ಟ್ರ ಹಿತಾಸಕ್ತಿ ನೋಡಿದ್ದಾರೆ. ಇವತ್ತಿನ ದಿವಸ ಸರ್ದಾರ್ ಪಟೇಲ್ ಅವರಿಗೆ ಯಾವುದೇ ಒಬ್ಬ ರಾಜಕೀಯ ನಾಯಕರು, ಯಾವುದೇ ಒಬ್ಬ ರಾಜಕೀಯನವರು ಪಕ್ಷ ದೃಷ್ಟಿಯಿಂದ, ಜಾತಿ ದೃಷ್ಟಿಯಿಂದ, ಧರ್ಮ ದೃಷ್ಟಿಯಿಂದ ನೋಡ್ತಾರಂದ್ರೆ ಅವರು ಈ ದೇಶ ದ್ರೋಹಿಗಳು ಅಂತ ಹೇಳಬೇಕಾಯ್ತದೆ. ಒಂದು ವೇಳೆ ಸರ್ದಾರ್ ಪಟೇಲ್ ಈ ದೇಶಕ್ಕೆ ಅಖಂಡವಾಗಿ ಕಟ್ಟಿದಿಲ್ಲ ಅಂದ್ರೆ ಇವತ್ತು ಸ್ವತಂತ್ರವಾಗಿ ಯಾವ ಧರ್ಮದ ಯಾವ ಜಾತಿ ಜನರು ಸ್ವತಂತ್ರವಾಗಿ ತಿರುಗ್ತಾ ಇದ್ದಿಲ್ಲ, ಸ್ವತಂತ್ರವಾದ ಒಂದು ಭಾರತದಲ್ಲಿ ನಾವು ಸುಖ ಅನುಭವಿಸ್ತಾ ಇದ್ದಿಲ್ಲ. ಇಂಥ ಮಹಾನ್ ಭಾರತ ಮುಂದಿನ ದಿನಗಳಲ್ಲಿ ದೇಶಭಕ್ತಿ ಮೂಡಿಸುವ ನಿಟ್ಟಿನಲ್ಲಿ ದೇಶಭಕ್ತಿ ಉಳಿಬೇಕಾದ್ರೆ ಸರ್ದಾರ್ ಪಟೇಲ್ ಅವರ ಆದರ್ಶಗಳು, ಅವರ ತತ್ವಗಳು ನಮ್ಮ ವಿದ್ಯಾರ್ಥಿಗಳು, ಯುವಕರು ಪಾಲಿಸಿದಾಗ ಮಾತ್ರ ಈ ರಾಷ್ಟ್ರ ಅಖಂಡವಾಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ನಂತರ ಮಾತನಾಡಿದ ಶಶಿಲ್ ನಮೋಶಿ ಅವರು, ಸರ್ದಾರ್ ಪಟೇಲರು ದಿಟ್ಟತನದಿಂದ ದೇಶದಲ್ಲಿ ಒಕ್ಕಟ್ಟು ನಿರ್ಮಾಣ ಆಯಿತು. ಸುಮಾರು 556 ಸಂಸ್ಥಾನಗಳನ್ನು ಒಂದುಗೂಡಿಸಿ ವಿಶಾಲ ಭಾರತವನ್ನು ನಿರ್ಮಿಸುವಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದೆ ಎಂದರು. ಸರ್ದಾರ್ ವಲ್ಲಭ ಪಟೇಲ್ ಅವರು ತಮ್ಮ ದಿಟ್ಟತನದಿಂದ ನಮ್ಮ ರಾಷ್ಟ್ರದಲ್ಲಿ 556 ರಾಜ್ಯ ಮನೆತನಗಳೇನಿದ್ದು ಅವೆಲ್ಲವನ್ನು ವಿಲೀನ ಆಗಲಿಲ್ಲ, ಎಲ್ಲರಿಗೂ ಒಂದೇ ಸಮಯದಲ್ಲಿ ಸ್ವಾತಂತ್ರ್ಯ ಸಿಗಲಿಲ್ಲ. ಜುನಾಗಢ್, ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ನಿಜಾಮ್ ಸ್ಟೇಟ್ ಇವೆಲ್ಲ ಮೂರು ರಾಷ್ಟ್ರಗಳು ಹಾಗೆ ಉಳಿದಿದ್ದವು. ಅವರ ಒಂದು ದಿಟ್ಟತನದಿಂದ ಸೆಪ್ಟೆಂಬರ್ 13, 1948 ಆ ಒಂದು ಪೊಲೀಸ್ ಆಕ್ಷನ್ನನ್ನು ಮಾಡಿದ್ದಕ್ಕಾಗಿ ಸೆಪ್ಟೆಂಬರ್ 17 ನಿಜಾಮ ರಾಜರು ನಮ್ಮ ದೇಶದಲ್ಲೇ ವಿಲೀನ ಆಗಲಿಕ್ಕೆ ಅವರು ಒಪ್ಪಿಕೊಂಡ್ರು, ಅವರು ಶರಣಾಗತರಾದರು. ತದನಂತರ ಈ ದೇಶಕ್ಕೆ ಒಂದು ರೂಪವನ್ನು ಬಂತು. ಈ ದೇಶದ ಅಖಂಡತೆಗಾಗಿ ದುಡಿದಂಥ ವ್ಯಕ್ತಿ, ಈ ದೇಶಕ್ಕೆ ನಿಜವಾಗಲೂ ರೈತರ ಪರವಾಗಿ ಶ್ರಮಿಸಿದಂಥ ವ್ಯಕ್ತಿ, ಅವರು ಜನ್ಮದಿನ ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಜಗತ್ತಿನಲ್ಲಿ ಅತಿ ದೊಡ್ಡ ಪುತ್ಥಳಿ ಅಂದರೆ 182 ಮೀಟರ್ ಎತ್ತರದ ಒಂದು ಪುತ್ಥಳಿ, ಜಗತ್ತಿನಲ್ಲಿ ಅಷ್ಟು ದೊಡ್ಡದು ಯಾವುದೂ ಇಲ್ಲ, ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಪುತ್ಥಳಿಯನ್ನು ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ಅನಾವರಣ ಮಾಡ್ತಾ ಇದ್ದಾರೆ. ಈ ರಾಷ್ಟ್ರದ ಏಕತೆಗಾಗಿ ಈ ಒಂದು ಪುತ್ಥಳಿಯನ್ನು ಅನಾವರಣ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರದ್ದು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ದೇಶ ಅಖಂಡತೆ, ಈ ದೇಶದ ಏಕತೆ ಉಳಿಲಿ ಬೆಳಿಲಿ ಅಂತ ಹಾರೈಸಿ ಇವತ್ತು ಅವಕಾಶ ಮಾಡಿಕೊಂಡಂಥ ಮಹಾಪೌರರು ಮತ್ತು ತಮ್ಮೆಲ್ಲರಿಗೆ ವಂದಿಸಿ
ಸಂದರ್ಭದಲ್ಲಿ ಮೇಯರ್ ಮಲ್ಲಮ್ಮ ವಳಕೇರಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೀರಭದ್ರ ಸಿಂಪಿ, ಸಮಿತಿ ಮತ್ತು ವಿವಿಧ ಸಂಘಟನೆಗಳ ಮುಖಂಡರಾದ ಅಣ್ಣಾರಾವ್ ದುತ್ತರ್ಗಾಂವ್, ಮನೀಶ್ ಜಾಜು, ಜಗನ್ನಾಥ್ ಸೂರ್ಯವಂಶಿ, ಸಚಿನ್ ಫರ್ತಾಬಾದ್, ಪ್ರಗತಿಪರ ರೈತರಾದ ಆದಿನಾಥ್ ಹೀರಾ, ಬಸವರಾಜ್ ಚಿಡುಗುಂಪಿ, ದತ್ತು ಭಾಸಗಿ, ಸುರೇಂದ್ರ ಕುಲಕರ್ಣಿ, ಕಿಶೋರ್ ಗಾಯಕ್ವಾಡ್, ಶಾಂತಪ್ಪ ಕಾರ್ಭಾಸಗಿ, ಸೈಯದ್ ಅಹಮದ್, ಮನೋಜ್ ಕೆ ರವೀಂದ್ರ ಎಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ. ಕಾಲ್ ಆನ್ ಎನಿ ಕ್ವೈರಿ.